ಲೋಕಸಭಾ ಚುನಾವಣೆ ಇನ್ನೂ ಕೆಲವು ದಿನಗಳಲ್ಲ, ಕೇವಲ 3 ತಿಂಗಳುಗಳ ಬಾಕಿ ಇರುವಾಗಲೇ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಲು ಕಾಂಗ್ರೆಸ್ ಯುವ ನಾಯಕ ಸುಜಯ್ ಗೋಟೋಡ್ಕಿ ಸಹ ಅರ್ಜಿಯನ್ನು ಹಾಕಿದ್ದು, ನಿನ್ನೆ ರಾತ್ರಿ ಯೂತ್ ಲೀಡರ್ ಸುಜಯ್ ಗೋಟೋಡ್ಕಿ ಪರ ತಂದೆಯವರು ಹಾಗೂ NCWC ರಾಜ್ಯಾಧ್ಯಕ್ಷರೂ ಆದಂತಹ ಸಂಜಯ್ ಗೋಟೋಡ್ಕಿ ಅವರು ಪತ್ರಿಕಾಗೋಷ್ಠಿ ನಡೆಸಿ, ನಾವು ಸಹ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ನಮ್ಮ ಕುಟುಂಬ ಸಹ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆ ನೀಡಿದ್ದು, ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಪುತ್ರ ಸುಜಯ್ ಗೋಟೋಡ್ಕಿ ಸಹ ಸ್ಪರ್ಧೆ ಮಾಡಲು ಅರ್ಜಿಯನ್ನು ಹಾಕಿದ್ದು, ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಮಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಏನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂತ ಉದ್ದೇಶ ಏನು ಸರ್? ಉದ್ದೇಶ ಒಂದು ಗುರಿ ಇಟ್ಕೊಂಡಿದ್ದೀನಿ, ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ತುಂಬ ವಿಚಾರ ಮಾಡಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ಬರುವ 2024ಕ್ಕೆ ಒಂದು ಲೋಕಸಭಾ ಕ್ಷೇತ್ರದ ಬೆಳಗಾವಿಯಲ್ಲಿ 8 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಆಯ್ಕೆ ಆಗಲಿಕ್ಕೆ ನಾನು ನನ್ನ ಮಗ ಸುಜಯ್ ಸಂಜಯ್ ಗೋಟಡ್ಕಿ, ನಾನು ಸಂಜಯ್ ಬಾಲಚಂದ್ರ ಗೋಟಡ್ಕಿ, ಇದು ಒಂದು ಸಾವಿರಲ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಅಥವಾ ಸೆಕ್ಯುಲರಿಸಮ್ ಗುರಿ ಇಟ್ಕೊಂಡು ಇವತ್ತು ಬರೋ ಇಲೆಕ್ಷನ್ಗೆ ಯಾವುದೂ ರೀತಿ ಯೋಚನೆ ಮಾಡುಲ್ದ ನೀವು ಒಂದು ಒಳ್ಳೆ ಆಯ್ಕೆ ಮಾಡಬೇಕಾಗಿ ಒಂದು ವಿನಂತಿ ಮಾಡ್ತೀನಿ. ಏನಪ್ಪ ಅಂದರೆ, ಈ ಯಂಗ್ ಜನ್ರೇಷನ್ಗೆ ಅವಕಾಶ ಕೊಡಬೇಕು, ಯಂಗ್ ಜನ್ರೇಷನ್ಗೆ ಒಂದು ಸಿದ್ಧತೆ ಅಥವಾ ಒಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ನಾನು ಒಂದು ಹಿರಿಯ ನಾಯಕ ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ರೀಪ್ರೆಸೆಂಟೇಷನ್ ಮಾಡೋಕ್ಕೆ ನಾನು ಒಂದು ಮನವಿ ಕೊಟ್ಟಿದ್ದೀನಿ. ಈ ಮನವಿ ಕೊಡೋಕ್ಕಿಂತ ಮುಂಚೆ ನಾನು ವಿಶಾಲ ಧರ್ಮ, ವಿಶ್ವಧರ್ಮ, ಸರ್ವಧರ್ಮ, ಜಾತಿ ಭೇದ ಯಾವುದೂ ರೀತಿ ಇಲ್ಲದ ನಾನು ಒಂದು ವಿಚಾರ ಮಾಡಿ ಉದ್ದೇಶ ಇಟ್ಕೊಂಡು ಎಲ್ಲರನ್ನು ಹೊಂದ್ಕೊಂಡು ಹೋಗಬೇಕಾಗಿ ನನ್ನ ಮಗನಿಗೆ ಒಂದು ಮೆಂಟಲಿ, ಮಾರಲಿ ಆ್ಯಂಡ್ ಫಿಸಿಕಲಿ ಫುಲ್ ಡಿಟರ್ಮೈಂಡ್ ಜನರ ಕೆಲಸ ಮಾಡಿಕೊಡ್ಬೇಕು ಅಂತ ಅವನಿಗೆ ಒಂದು ಶಿಕ್ಷಣ. ಕಳೆದ 50 ವರ್ಷದಿಂದ ನಾನು ಕಾಂಗ್ರೆಸ್ದಲ್ಲಿ ಇದ್ದಿದ್ದ ಕಾರಣ, ಕಾಂಗ್ರೆಸ್ ಉದ್ದೇಶ ಏನಿದೆ, ಐಡಿಯಾಲಜಿ ಏನಿದೆ, ಅದಕ್ಕೆ ನಾವು ಬೆಂಬಲ ಕೊಡಬೇಕು. ಇತರ ಹಿಂದೆ ಏನು ಉದ್ದೇಶ, ಜನರ ಸೇವೆ ಮಾಡಬೇಕು. ಅವನು ಸೇವೆ ಮಾಡಿಕೊಂಡು ಎಲ್ಲ ರೀತಿಯಿಂದ ಜನರಿಗೆ ಸಹಾನುಭೂತಿ ತೋರಿಸಿ, ಯಾವುದೂ ರೀತಿ ವ್ಯಾಪಾರ ಇಲ್ಲದ, ಯಾವುದೂ ರೀತಿ ವ್ಯಾಪಾರ ಇಲ್ಲದ ಅವ್ರು ಕೆಲಸ ಮಾಡ್ಕೋತ ಹೋಗಬೇಕು. ಮತ್ತು ಅವರು ಕರೆಯೋಕ್ಕಿಂತ ಮುಂಚೆ ಅವ್ರ ಸಮೀಪ ಹೋಗ್ರಿ ನೀವು, ಇದೊಂದು ಉದ್ದೇಶ. ಆಮೇಲೆ ಇದು 8 ಕಾನ್ಸ್ಟಿಟ್ಯೂಷನ್ಸಿ ಒಳಗೆ ಯಾವುದೂ ರೀತಿ ಭೇದ ಭಾವನೆ, ಜಾತಿ ಭೇದ ಇಲ್ಲ ನಮ್ಮ ಹತ್ರ. ಇದೆಲ್ಲ ನಿರ್ಣಯ ತಗೊಳ್ಳಿಕ್ಕೆ ಮುಂಚೆ ನಾನು ಶ್ರೀಶೈಲ್ ಮಹಾರಾಜರ ಗುರು, ಶ್ರೀಶೈಲ್ ಮಹಾರಾಜರು, ಕಾರಂಜಿ ಮಠ ಮಹಾರಾಜರು, ಆಮೇಲೆ ನಮ್ಮ ಜೈನ್ ಗುರು, ನಾವು ಸಿಖ್ ಸಮುದಾಯ, ಸಿಖ್ ಧರ್ಮದಿಲ್ಲ, ಯಾರಿಗೂ ಟೀಕಾ ಮಾಡೋದಿಲ್ಲ, ವಿಪಕ್ಷಗ್ರೂ ಮಾಡೋದಿಲ್ಲ, ನಮ್ಮ ಪಕ್ಷದವ್ರಿಗೂ ಮಾಡೋದಿಲ್ಲ, ಎಲ್ಲರೂ ನಮಗೆ ಬೇಕಾದವರು, ದೇಶ ಸೇವೆ, ಕಾಂಗ್ರೆಸ್ ಸೇವೆ, ಇದು ಒಂದೇ ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ ನಿಮ್ಮ ರಾಜ್ಯಾಧ್ಯಕ್ಷರು ವಿಶೇಷವಾಗಿ DCMO DK ಶಿವಕುಮಾರ್ ಅವರು ಇದ್ದಾರೆ, ಈ ಬಾರಿ ಆದರೂ ಒಂದ್ ಕಡೆ ಇತ್ತೀಚೆಗೆ ಒಂದ್ ರೀತಿ ಕುರುಬರ ಒಂದ್ ರೀತಿ ಸಮಾವೇಶದಲ್ಲಿ ಇಲ್ಲಿ ಕುರುಬರಿಗೆ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಲಾಬಿ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾ ಉತ್ತರ ಸಚಿವರಂತ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳಿದ್ದಾರೆ, ಕುರುಬ ಸಮುದಾಯಕ್ಕೆ ಟಿಕೆಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಇಂತಹ ಸಂದರ್ಭದಲ್ಲಿ ಹೇಗೆ ಸಾಧ್ಯ ಸರ್? ನೋಡಿ, ಜಾತಿ ಕುರುಬ, ಜೈನು, ಮುಸ್ಲಿಮ್ಸು, ಈ ದಯವಿಟ್ಟು ಯಾರು ಮಾಡಬಾರ್ದು. ನಾನು ಒಂದು ಹಿರಿಯ ನಾಯಕಾಗಿ ಹೇಳೋ ಉದ್ದೇಶ ಏನಪ್ಪ ಅಂದರೆ, ನಿಜವಾಗೂ ಸೇವೆ ಮಾಡಿದ್ದಾರೆ, ನಿಜವಾಗೂ ಮಾಡ್ತಾ ಇದ್ದಾರೆ, ಇತರ ಮೇಲೆ ಗಮನ ಕೊಡಬೇಕು. ಈಗ ನಾನು ಕಳೆದ 50 ವರ್ಷದಿಂದ ಸೇವೆ ಮಾಡಿದ್ದೀನಿ, ಯಾವಾಗೂ ನನಗೆ ಇದ್ಬೇಕು ಆದಬೇಕು ಅಂತ ಬೇಡ್ಕೊಂಡಿಲ್ಲ. ಖರೆ ಈಗ ಸಮಯ, ವಾಟ್ ಈಸ್ ದ ನೀಡ್ ಆಫ್ ದ ಪೀಪಲ್ ಟುಡೇ, ದೇ ಆರ್ ಇನ್ ನೀಡ್ ಆಫ್ ವೆರಿ ಪೀಸ್ಫುಲ್ ಲೈಫ್, ದೇ ಆರ್ ಇನ್ ನೀಡ್ ಆಫ್ ವೆರಿ ಹ್ಯಾಪಿ ಲೈಫ್. ಇವಾಗ ಇವತ್ತಿನ ಯಾವ ಸರ್ಕಾರಿ ಹೆಸರು ಹೇಳೋಕ್ಕಿಂತ ಮುಂಚೆ ಸುಖವಾಗಿ ಅದಾರ, ಅವ್ರು ಏನ ನೀಡ್ಸಿದೆ. ಈಗ ನಮ್ಮ 5 ಕಮಿಟ್ಮೆಂಟ್ಸ್ ಆಫ್ ಕಾಂಗ್ರೆಸ್, ದೋಸ್ ಥಿಂಗ್ಸ್ ಹ್ಯಾವ್ ಬೀನ್ ಮೇಡ್ ವೆರಿ ಹ್ಯಾಪಿ ಫಾರ್ ದಿ ಪಬ್ಲಿಕ್. ಪೀಪಲ್ ಆರ್ ವೆರಿ ಮಚ್ ಹ್ಯಾಪಿ ಫಾರ್ ದಿಸ್ 5 ಕಮಿಟ್ಮೆಂಟ್ಸ್ ಗಿವನ್ ಬೈ ದಿ ಕಾಂಗ್ರೆಸ್. ಬಟ್ ದ ಇಂಟರ್ನಲ್ ಪಾಲಿಟಿಕ್ಸ್ ಹ್ಯಾಸ್ ಹೈಲೈಟೆಡ್ ಅಂಡ್ ವಿ ಆರ್
ಆಫನ್ ಆಫನ್ ಅಂದ್ರೇನು, ಅನಾಥರಾಗಿದ್ದೀವಿ. ಅದೆಲ್ಲ ಬಿಟ್ಕೊಟ್ಟು ಕಾಂಗ್ರೆಸ್ ಒಂದು ಗುರಿ, ಕಾಂಗ್ರೆಸ್ ಒಂದು ನಮ್ಮ ನಿಷ್ಪಕ್ಷದಿಂದ ಜನರ ಸೇವೆ ಮಾಡ್ತಾ ಇಷ್ಟ ನೀವು ಗಮನದಲ್ಲಿ ಇಟ್ಕೊಂಡು ನಿಜವಾಗೂ ಕ್ಯಾಂಡಿಡೇಟ್ಗೆ ನೀವು ಆಯ್ಕೆ ಮಾಡ್ರಿ. ಇಲ್ಲಿ ವ್ಯಾಪಾರ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು, ರಿಯಲ್ ವರ್ಕರ್ಸ್ ಆರ್ ನೀಡೆಡ್ ಅಂಡ್ ಕಾಂಗ್ರೆಸ್ ಈಸ್ ಇನ್ ನೀಡ್ ಆಫ್ ಗುಡ್ ಅಂಡ್ ಸ್ಮಾರ್ಟ್ ಲಿಟ್ರೇಟ್ ಎಜುಕೇಟೆಡ್ ವೈಟ್ ಕಾಲರ್ ಕ್ಲೀನ್ ಹ್ಯಾಂಡ್ಸ್ ಕ್ಯಾಂಡಿಡೇಟ್ಸ್. ಅದರ ಮೇಲೆ ಗಮನ ಕೊಡೋದು ನಮ್ದು ಗುರಿ ಇದೆ. ಎಲ್ಲರಿಗೆ ಏನು ಹೇಳೋದು ಹೇಳಿದ್ದೀನಿ, ಯಾರು ಏನು ನಿಮ್ಗೆ ಕೊಡ್ತಾರೆ ಕೊಡ್ರಿ, ಬಟ್ ವೋಟಿಂಗ್ ಹಾಕುವಾಗ ನೀವು ಕರೆಕ್ಟ್. ಆಮೇಲೆ ಒಂದು ಮಷಿನ್ ಒಳಗೆ ಫಾಲ್ಟ್ ಇದೆ ಅಂತ ಹೇಳ್ತಾರೆ, ಅದ್ರ ಮೇಲೆ ನಾನು ಹೈಲೈಟ್ ಮಾಡೋದಿಲ್ಲ. ಅದು ಉಚ್ಚ ಅಧಿಕಾರಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಅವ್ರು ನೋಡ್ಕೋತಾರೆ ಮಷಿನ್ದಲ್ಲಿ ಫಾಲ್ಟ್ ಇದೆ ಅದಿದೆ. ಅದ್ರ ಮೇಲೆ ನಾ ಏನು ಕಾಮೆಂಟ್ಸ್ ಮಾಡೋದು ಇಚ್ಛಾ ಇಲ್ಲ ನಂದು. ಈಗ ಆಲ್ರೆಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಒಂದ್ರತಿ ಇಲ್ಲಿರ್ತಕ್ಕಂಥ ಇಬ್ರು ಸಚಿವರು ಇದ್ದಾರೆ, ಲಕ್ಷ್ಮೀ ಅಂಬೇಡ್ಕರ್ ಅವರ ಪುತ್ರ ಪರವಾಗಿ ಲಕ್ಷ್ಮೀ ಅಂಬೇಡ್ಕರ್ ಅವರು ಲಾಬಿ ಮಾಡ್ತಾವ್ರೆ, ಮತ್ತೆ ನಿಲವು ಸಚಿವರಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅವರ ಮಕ್ಕಳ ಕೊಡುಗೆ ಕೊಡಿಸ್ಬೇಕು ಅಂತಕ್ಕಂಥ ಇದು ಮಾಡ್ತಾರೆ ಅವ್ರ ಬೆಂಬಲಿಗರಿಗೆ. ವಿಶೇಷವಾಗಿ ನೀವು ಒಬ್ಬ ಕಟ್ಟ ಕಾರ್ಯಕರ್ತರು, ಕಾಂಗ್ರೆಸ್ ನ ಕಟ್ಟ ಕಾರ್ಯಕರ್ತರು, ಇಂತಹ ಸಂದರ್ಭದಲ್ಲಿ ಯಾರು ನಿಮ್ ಗಾಡ್ ಫಾದರ್, ಏನಾದ್ರು ನಿಮ್ಗೇನ ಭರವಸೆ ಕೊಟ್ಟಿದಾರ ರಾಜ್ಯ ಮುಖಂಡರು ಅಥವಾ ಏನೋ ರಾಷ್ಟ್ರೀಯ ಮುಖಂಡರು ಭರವಸೆ ಕೊಟ್ಟಿದಾರ? ದಯವಿಟ್ಟು ಹೆಸರು ತಗೊಳಕ್ಕಿಂತ ಮುಂಚೆ ಹೆಬ್ಬಾಳ್ಕರ್ ಅವ್ರು ನಮ್ಮ ತಾಯಿ ಅಂತ ತಿಳ್ಕೊತೀವಿ, ಅವರು ನಮ್ಮ ದೊಡ್ಡಣ್ಣ ಆಗಲಿ ನಮ್ಮ ದೊಡ್ಡಪ್ಪ ಅಂತ ತಿಳ್ಕೊತೀವಿ. ನಾ ಅವ್ರಿಗಿಂತ ವಯಸ್ಸಲ್ಲಿ ಇದ್ರು ಪಾಲಿಟಿಕ್ಸ್ದಲ್ಲಿ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ಈ ರೀತಿ ಮಾಡೋದಿಲ್ಲ ನನಗೆ ಗ್ಯಾರಂಟಿ ಇದೆ. ಮತ್ತು ನಾ ಯಾರಿಗೂ ಮನಸ್ಸು ನೋಯಿಸಿಲ್ಲ, ನನ್ನ ಮಗನೂ ನೋಯಿಸಲಿಲ್ಲ. ಇದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಇದು ನಿಜವಾಗ್ಲೂ ಲಾಬಿ ಮಾಡ್ತಾ ಇರೋದು ಏನು ಸಾಕಷ್ಟು ಹತ್ರವಾಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಓಕೆ, ನೀವು ನಿಷ್ಠಾವಂತ ಕಾರ್ಯಕರ್ತರು ಅಂತಕ್ಕಂಥದ್ದು ಹೇಳ್ತೀರಾ, ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಪರಿಗಣಿಸುತ್ತ ನಿಮ್ಮ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್? ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಐಡಿಯಾಲಜಿ ಎಲ್ಲಾರನ್ನು ತುಂಬಾ ಸ್ಟಡಿ ಮಾಡಿದೆ. ಹೈಕಮಾಂಡ್ ಇಂದ ಕೆಲವೊಂದು ನಮ್ಗೆ ತಿಳಿದಿದ್ದ ಪ್ರಕಾರ ದೇ ವಾಂಟ್ ಯಂಗ್ ಜನರೇಷನ್ ನ್ಯೂ ಫೇಸ್. ನಾ ನನ್ನ ಮಗ, ನನ್ನ ಮಕ್ಕಳು, ನನ್ನ ತಮ್ಮ ಇವೆಲ್ಲ ವಿಷಯ ಅದ್ರ ಮೇಲೆ ಇಷ್ಟು ಗ್ಯಾರಂಟಿ ಇದೆ. ಖಂಡಿತ 8 ಕಾನ್ಸ್ಟಿಟ್ಯೂನ್ಸಿ, ನಿಯರ್ಲಿ 8 lakhs ಪ್ಲಸ್ ವೋಟಿಂಗ್ಸ್, 18 lakhs, 18 lakhs ಓಟ್ಸ್ ಪ್ಲಸ್ ಅದಾವೆ ಎಲ್ಲರಿಗೆ. ಇನ್ನೊಂದು ವಿಷಯ, ದೊಡ್ಡ ದೊಡ್ಡ 10, 20, 1,00,000 ಬ್ಯಾನರ್ಸ್ ಹಾಕೋದಕ್ಕಿಂತ ಮುಂಚೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀನಿ, ಆ ಬ್ಯಾನರ್ಸ್ ಖರ್ಚು ಮಾಡಬೇಡ್ರಿ, ಬಡವರಿಗೆ ಹೆಲ್ಪ್ ಮಾಡ್ರಿ. ಆ ಬ್ಯಾನರ್ ಹಾಕೊಂಡು, ಬ್ಯಾನರ್ ತೋರಿಸ್ಕೊಂಡು ಎಲ್ಲರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಮತ್ತೆ ಆಯ್ಕೆ ಆದ ನಂತರ ಕೈ ಕೊಟ್ಟು ಹೋಗೋದು ನಮ್ದು ಅಭ್ಯಾಸ ಇಲ್ಲ. ಪ್ರತಿಯೊಬ್ಬರಿಗೆ ನಾವು ಪ್ರಾಕ್ಟಿಕಲಿ ಹೋಗಿ ಇಷ್ಟು ದಿವಸ ಕೆಲಸ ಮಾಡಿದ್ದೀವಿ, ಮುಂದೂ ಮಾಡ್ತೀವಿ, ಮಾಡೋರು ಅದೇವಿ, ಇಷ್ಟನ್ನ ಭರವಸೆ ಕೊಡ್ತೀನಿ, ಇಷ್ಟೇನ ಹೇಳಬಲ್ಲೆ. ಆ ಮತ್ತೆ ಮೀಡಿಯಾದವರಿಗೆ ಏನ್ ಬೇಕು ಹೇಳಿ. ಈಗ ಯಾವ ರೀತಿ ಸಿದ್ಧತೆ? ಓಕೆ, ಈಗ 8 ಕ್ಷೇತ್ರ ಬರ್ತದೆ, 8 ಕ್ಷೇತ್ರದಲ್ಲಿ ನಿಮ್ಮದೇ ಆದ ಶಾಸಕರು ಇದ್ದಾರೆ ವಿವಿಧ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅವ್ರ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದೀರಾ? ಈಗಾಗಲೇ ಪ್ರಯತ್ನ ಮಾಡ್ತಾ ಇದೀರಾ? ಪ್ರಯತ್ನ ಎಲ್ಲ ಮಾಡಿದೀವಿ ಎಲ್ಲರ ಮೇಲೆ. ಅವ್ರಿಗೆ ಎಲ್ಲರಿಗೆ ಗೊತ್ತಿದೆ ಈ ಕ್ಯಾಂಡಿಡೇಟ್ ರೇಸ್ದಲ್ಲಿ ಇದ್ದಾರೆ. ಆ ಈಗ ಧರ್ಮ ಸಂಕಟದಲ್ಲಿ ಅವ್ರು ಬೀಳ್ತಾರೆ, ನಾ ಬೀಳೋ ಪ್ರಶ್ನೆ ಇಲ್ಲ. ಏನಪ್ಪ ಯಾರನ್ನ ಕೊಡಬೇಕು? ಆ ಧರ್ಮ ಸಂಕಟ ಅವ್ರಿಗೆ ಬಿಟ್ಟಿದ್ದು, ಅವ್ರ ನಿರ್ಣಯ ತಗೊಳ್ಳೋದು, ದೇಶ ಉನ್ನತಿ ಮಾಡೋದು, ನಮ್ಮ ಕನ್ನಡ ನಾಡ ಉನ್ನತಿ ಮಾಡೋದು, ಇಂಥ ಕ್ಯಾಂಡಿಡೇಟ್ಸ್ಗೆ ಅವಕಾಶ ಕೊಡೋದೋ ಇಲ್ವೋ ಅವರು ಡಿಸಿಷನ್ ತಗೊಳ್ಳೋರಂತ ಅಲ್ಲ. ಅದ್ರ ಮೇಲೆ ಒಂದು ಸ್ಪೆಷಲ್ ಟೀಮ್ ಬಂದಿದೆ, ಸ್ಕ್ಯಾನಿಂಗ್ ಕಮಿಟಿ ಇದೆ, ಸ್ಕ್ಯಾನಿಂಗ್ ಕಮಿಟಿಗೆ ನಮಗೆ ಡಿಸ್ಕಷನ್ ಮಾಡಕ್ಕೆ ಕರೀತಾರೆ. ನಾವು ಅವಾಗ ನಮ್ಗೆ ಏನು ಹೇಳೋದಿದೆ ಅದೆಲ್ಲ ಹೇಳಬಲ್ಲೆ ನಾವು. ತುಂಬಾ ವಿಶ್ವಾಸ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ, ಭರೋಸೆ ನಾವು ಭಗವಂತ ಮೇಲೆ ಇಡ್ತೀವಿ. ರಾಜಕಾರಣ ಅಂದ್ರೆ ಒಂದ್ ಕಡೆ ದೇವ್ರ ಕೊಟ್ಟರು ಪೂಜಾರಿ ಕೊಡಲ್ವಂತೆ, ಅಂತ ಪರಿಸ್ಥಿತಿ ಐತೆ ರಾಜಕಾರಣದಲ್ಲಿ. ಈಗ ಪೂಜಾರಿದು ಅವಕಾಶ ಮುಗ್ದಿದೆ, ಇದು ಕೈ ಆಶೀರ್ವಾದ ನಮ್ ಜೈನ್ ಧರ್ಮದವರು ವಿದ್ಯಾನಂದ ಇಲ್ಲಾಚಾರ್ಯ ಮುನಿ ಮಹಾರಾಜರು ಕೊಟ್ಟಿದ್ದಾರೆ, ನಮ್ ಎಲ್ಲ ಗುರು ಬಳ ಕೊಟ್ಟಿದ್ದಾರೆ. ಇವರೆಲ್ಲ ಇರುವಾಗ ನಾವು ಅದು ಒಂದೇ ನಂಬಿಕೆ ಇಟ್ಕೊಂಡಿದೀವಿ, ಇವರು ದೇವರು ಕೊಟ್ರು ಪೂಜಾರಿ ವರ ಕೊಡುದಿಲ್ಲ. ಈ ಪೂಜಾರಿ ಟರ್ನ್ ಅಟಿಟ್ಯೂಡು ಎಲ್ಲ ಒಂದು ಕಾಲ್ಗ ಸ್ಟೇಜ್ಗೆ ಎಂಡಿಗೆ ಬಂದಿದ್ದೆ ಹಂಗ ತಿಳ್ಕೊತೀನಿ. ಜನ ತುಂಬಾ ಜಾನ್ ಆಗಿದ್ದಾರೆ, ಯಾರಿಗೆ ಹೆಸರು ಇಡೋದು ಬೇಡ, ಯಾರ್ದು ಮನಸ್ಸು ನುಸೋಸುದ್ ಬೇಡ, ಅವರು ಎಲ್ಲ ನಮ್ಮವರೇ ಅದಾರೆ. ಅವ್ರ
ಈಗ ಈ ಬಾರಿ ಸ್ಪರ್ಧೆ ಮಾಡೇ ಮಾಡ್ತಿಲ್ಲ, ಮಾಡೇ ಮಾಡವ್ರು ಹಠ ಆಗ್ಲಿ ಜಿದ್ದಿಗಾಗ್ಲಿ ಎದ್ಕೊಂಡು ನನ್ನ ಮಗನಿಗೆ ನಿಲ್ಸಾರ. ನಾನು ನನ್ನ ಜನ್ಮ ಕೊಟ್ಟಿದ್ ಮಗನಿಗೆ ತ್ಯಾಗ ಮಾಡ್ತಾ ಇದ್ದೀನಿ ಅವ್ನ ಟಿಕೆಟ್ ಸಂಬಂಧ. ನಿಮ್ಮ ಒಂದು ಕೈ ಪಕ್ಷದಿಂದಲೇ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ಇದೆ, ವಿಶ್ವಾಸ ತುಂಬಾ ಇದೆ ನನ್ನ ಮೇಲೆ. ಯಾರು ಸಚಿವರು ನಾಯಕರು ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಅವರು ಅಥವಾ ಸಿದ್ದರಾಮಯ್ಯ ಅವರು ಇಬ್ರು ನಮ್ಗೆ ಹಿತಚಿಂತಕರು, ಅವ್ರು ಖಂಡಿತ ಕನ್ಸಿಡರ್ ಮಾಡ್ಲೇಬೇಕು, ಮಾಡೇ ಮಾಡ್ತಾರೆ, ಇಷ್ಟು ನನ್ಗೆ ಪೂರಾ ವಿಶ್ವಾಸ ಇದೆ. ಆದ್ರೂ ನಾವು ಕಾಂಗ್ರೆಸ್ ಪಾರ್ಟಿ ಹಿಡ್ಕೊಂಡೇ ಮಾಡವ್ರು, ಯಾರಿಗೂ ಬಿಜೆಪಿ ಅದು ಇದು ಹೆಸರು ತಗೊಳ್ಳೋದು ಬೇಡೇ ಬೇಡ. ಕಾಂಗ್ರೆಸ್ ಐಡಿಯಾಲಜಿ 70 ವರ್ಷದಿಂದ ಮಾಡಿದೆ, ಇವಾಗ ನೋಡಿ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.